ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮುಂಬೈ ಮೂಲದ ಅದಾನಿ ಗ್ರೂಪ್ಗೆ ವಹಿಸಿರುವುದನ್ನ ಖಂಡಿಸಿ ನಗರದ ಕೆಂಜಾರಿನ ಮುಖ್ಯದ್ವಾರದ ಬಳಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಯಿತು. ಈ ಸಂದರ್ಭ ಮಾಜಿ ಉಸ್ತುವಾರಿ ಸಚಿವ ಬಿ ರಮಣತರಾಯ್ ಮಾತನಾಡಿ, ಕೇಂದ್ರ ಸರ್ಕಾರವು ಈಗಾಗಲೇ ಹಲವಾರು ವಿಚಾರಗಳಲ್ಲಿ ಕರಾವಳಿ ಜಿಲ್ಲೆಗೆ ಮೋಸ ಮಾಡಿದೆ. ಇನ್ನು ಈ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮಂಗಳೂರು ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಾವಳಿಗೆ ಮತ್ತೊಮ್ಮೆ ಮೋಸ ಮಾಡಿದೆ. ಮೋದಿ ಸರ್ಕಾರದ ಜನವಿರೋಧಿ ನೀತಿಯನ್ನ ಜಿಲ್ಲೆಯ ಜನರು ಕ್ಷಮಿಸಲಾರರು ಅಂತ ಹೇಳಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಮಾತನಾಡಿ, ಸುಮಾರು 40 ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ನಿರ್ಮಾಣವಾದ ಜಿಲ್ಲೆಯ ಸ್ವಾಭಿಮಾನದ ಸಂಕೇತವಾದ ವಿಮಾನ ನಿಲ್ದಾಣವನ್ನ ಕೇಂದ್ರ ಸರ್ಕಾರ ನಿರ್ವಹಣೆ ನೆಪದಲ್ಲಿ ಅದಾನಿ ಕಂಪನಿಗೆ ಮಾರಾಟ ಮಾಡಿದೆ. ಮುಂದಿನ ದಿನಗಳಲ್ಲಿ ವಿಮಾನ ನಿಲ್ದಾಣಕ್ಕೆ ಕರಾವಳಿಯ ಯುಗ ಪುರುಷರಾದ ಕೋಟಿ ಚೆನ್ನಯ್ಯರ ಹೆಸರು ನಾಮಕರಣ ಮಾಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಆಗ್ರಹಿಸಿದ್ರು. ಇನ್ನು ಈ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಬಿ ರಮಣತ್ ರೈ, ಮಾಜಿ ಶಾಸಕ ಜೆಆರ್ ಲೋಬೋ, ಮೊಯ್ದಿನ್ ಬಾಬಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಪ್ರಥಮ ಪ್ರಧಾನಮಂತ್ರಿ, ಸ್ವಾತಂತ್ರ್ಯ ಹೋರಾಟಗಾರರು, ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಅವರ ಹೆಸರನ್ನು ಹೇಳಲಿಕ್ಕೆ ಕೆಲವು ಪಕ್ಷದವರು ತಯಾರಿದೆ, ಅದನ್ನು ಕೇಂದ್ರ ಮೈದಾನ ಅಂತ ಇವತ್ತು ಹೇಳ್ತಾ ಇದ್ದೆ. ಅದು ಇಡೀ ಜವಾಹರ್ಲಾಲ್ ನೆಹರುಗೆ ಮಾಡಿರ್ತಕ್ಕಂಥ ಅಪಮಾನ, ಶ್ರೀನಿವಾಸ್ ಮಲ್ಯರಿಗೆ ಮಾಡಿರ್ತಕ್ಕಂಥ ಅಪಮಾನ, ಈ ಜಿಲ್ಲೆಯ ಜನತೆಗೆ ಮಾಡಿದಂಥ ಅಪಮಾನ, ಅದನ್ನು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನ ಮಾಡಿರ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರೆ. ಇಂಥ ಒಂದು ವಿಮಾನ ನಿಲ್ದಾಣವನ್ನು ಕಾಸವೆ ಕೊಡ್ತಕ್ಕಂಥ ನಮ್ಮ ವಿರೋಧ ಇದೆ. ಅದಕ್ಕಾಗಿ ಇವತ್ತು ಅದಾನಿಯವರ ಏರ್ಪೋರ್ಟು ಅಂತ ನಾವು ನೋಡ್ತಾ ಇದ್ದೀವಿ. ನಮ್ಮ ಹೋರಾಟ ಮಾಡ್ತೀವಿ. ಈ ದೇಶದ ಸರ್ಕಾರ ಅಧಿಕಾರದ ಕೆಳಗಿಳಿದರೆ ಮಾತ್ರ ಈ ಸಮಸ್ಯೆಗಳು ಪರಿಹಾರ ಆಗ್ಬೋದು ಅನ್ನೋ ನನ್ನ ನಿರೀಕ್ಷೆ. ನಮ್ಮ ಮಾತುಗಳಿಗೆ ಅವರು ಬೆಲೆ ಕೊಡ್ತಾರೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅವರು ಸರ್ವಾಧಿಕಾರಿ ಮನೋವೃತ್ತಿಯಿಂದ ಅವರು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಹೋರಾಟ ಯಾವ ರೀತಿ ಆಗಬೇಕು ಅಂತ ಹೇಳಿದ್ರೆ, ಅಮೆರಿಕದಲ್ಲಿ ಜೋ ಬೈಡನ್ ಅಧಿಕಾರಕ್ಕೆ ಯಾವ ರೀತಿ ಬಂದ ಅದೇ ರೀತಿಯಲ್ಲಿ ದೇಶದಲ್ಲಿ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಈ ದೇಶದಲ್ಲಿ. ಅದಾನಿ ಏರ್ಪೋರ್ಟ್ ಎಂದು ಯಾವಾಗ ಫ್ಲೆಕ್ಸ್ ಅನ್ನು ಹಾಕಿದ್ರ ನಾನು ಅದೇ ದಿವಸ ನಾನು ಅದಾನಿ ಅವರಿಗೆ ಒಂದು ಟ್ವೀಟ್ ಅನ್ನು ಮಾಡಿದ್ದೆ. ದಯವಿಟ್ಟು ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ತಾವು ಮನವಿ ಮಾಡಬೇಕು, ಒತ್ತಡವನ್ನು ಹಾಕಬೇಕು. ತಾವು ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯ ಯುಗ ಪುರುಷರ ಹೆಸರನ್ನು ನಾಮಕರಣ ಮಾಡಬೇಕೆಂಬ ಒತ್ತಡವನ್ನು ಕೂಡ ನಾನು ಹಾಕಿದ್ದೇನೆ. ಬಹುಶಃ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಎಷ್ಟರವರೆಗೆ ನಮ್ಮ ಜಿಲ್ಲೆಗೋಸ್ಕರ ತ್ಯಾಗ ಮಾಡಿದಂಥ, ನಮ್ಮ ಜಿಲ್ಲೆಯ ಹೆಸರನ್ನು ಉತ್ತರಕ್ಕೆ ಏರಿದಂಥ ಗಣ್ಯ ವ್ಯಕ್ತಿಗಳಿದ್ದಾರೆ, ಅಂಥವರ ಹೆಸರನ್ನು ನಾಮಕರಣ ಮಾಡುವ ತನಕ, ಅದೇ ರೀತಿ ಖಾಸಗೀಕರಣ ಆದ ನಂತರ ಇವತ್ತು ಏನು ಈ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು ಏನು ಭೂಮಿಯನ್ನು ಕೊಟ್ಟು ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕೆಂಬ ಒಂದು ಆ ದಿನದ ಸಂಕಲ್ಪ, ಆ ದಿನದ ಯೋಚನೆಯನ್ನುಂಟ, ಇವತ್ತು ಖಾಸಗೀಕರಣ ಆದ ನಂತರ ಈ ರಿಸರ್ವೇಷನ್ಸ್ ಅನ್ನು ತೆಗೆಯುವಂತಹ ಷಡ್ಯಂತ್ರ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯರಿಗೆ ಎಲ್ಲರಿಗೆ ಅದಾನಿ ಅವರು ಕೆಲಸ ಕಾರ್ಯವನ್ನು ಕೊಡಬೇಕು. ಇಲ್ಲಿ ಹೊರಗಿನವರು ಕೆಲಸ ಕಾರ್ಯ ಮಾಡುವುದಲ್ಲ, ನಮ್ಮ ಊರಿನ ಜನರಿಗೆ ಕೆಲಸ ಕಾರ್ಯ ಕೊಡಬೇಕೆಂಬುದು ಕೂಡ ನಮ್ಮ ಆಗ್ರಹ.